ಸಾರಥ್ಯದಲ್ಲಿ ಮೂಡಿ ಬರುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಕ್ರೀಡಾ ಚಟುವಟಿಕೆಗಳು ಯುವಜನತೆಯನ್ನು ಸದಾ ಕ್ರಿಯಾಶೀಲರನ್ನಾಗಿಸುತ್ತದೆ. ಸಮಾಜ ಸೇವಕರು ಹಾಗೂ ಕಾಂಗ್ರೆಸ್ ಪಕ್ಷದ ಎಂಎಲ್ಎ ಆಕಾಂಕ್ಷಿ ಎ ಶ್ರೀನಿವಾಸ್. ಕೋಲಾರ ನಗರದ ಕಾರಂಜಿಕಟ್ಟೆ 12ನೇ ಕ್ರಾಸ್ನಲ್ಲಿ ಹೊನಲು ಬೆಳಕಿನ ಬೃಹತ್ ಕ್ರಿಕೆಟ್ ಟೂರ್ನಿಮೆಂಟ್ ಶ್ರೀ ದ್ರೌಪದಾಂಬ ಯುವಕರ ಸಂಘವು ನಡೆಸುತ್ತಿರುವ ಈ ಸ್ಪರ್ಧೆಗೆ ಸಮಾಜ ಸೇವಕರಾದ ಎ ಶ್ರೀನಿವಾಸ್ ರವರು ಸಂಪೂರ್ಣ ಸಹಕಾರವನ್ನು ನೀಡಿದ್ದಾರೆ. ಕೋಲಾರ ತಾಲೂಕಿನ 25 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 25 ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿವೆ. ಪ್ರಥಮ ಬಹುಮಾನ 1 ಲಕ್ಷ ರು ನಗದು ಹಾಗೂ ವಿಶೇಷ ಟ್ರೋಫಿ, ದ್ವಿತೀಯ ಬಹುಮಾನ 50 ಲಕ್ಷ ರು ನಗದು, ಮೂರನೇ ಬಹುಮಾನ 25,000 ಹಾಗೂ ವಿಶೇಷ ಟ್ರೋಫಿ. ಕ್ರೀಡಾ ತಂಡಗಳಿಗೆ ಯಾವುದೇ ಪ್ರವೇಶ ಶುಲ್ಕವನ್ನು ವಿಧಿಸದೆ ಉಚಿತವಾಗಿ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಲಾಗಿದೆ. 3 ದಿವಸಗಳ ಕಾಲ ನಡೆಯುವ ಈ ಕ್ರೀಡಾಕೂಟದ ವ್ಯವಸ್ಥೆಯನ್ನು ಶ್ರೀನಿವಾಸ್ ರವರೇ ವಹಿಸಿದ್ದಾರೆಂದು ಶ್ರೀ ದ್ರೌಪದಾಂಬ ಯುವಕರ ಸಂಘದ ಮುಖಂಡರು ತಿಳಿಸಿದ್ದಾರೆ. ವರದಿ ಕಿತ್ತಂಡೂರು ವೆಂಕಟರಾಮ್, ಪಂಚ ನ್ಯೂಸ್, ಕೋಲಾರ. ಹೆಲಿಕಾಪ್ಟರ್ ಶಾಟ್ ದಾಖಲಿಸುವ ಪ್ರಯತ್ನ ಯಾರು ಕರ್ಲಿ ಅಂತ ಅವರು ಒಂಟಿ ಓಟಗಳಿಗೆ ಸಮಯ ಅವಕಾಶ ಮಾಡಿಕೊಟ್ಟರು. ತನ್ನ ಓಟು ಮೊತ್ತ 18ಕ್ಕೆ ತಲುಪ್ತಾ ಇದೆ. 18 ರನ್ ತಂಡ 24 ಓಟವನ್ನು ಕಲೆ ಹಾಕ್ತಾ ಇದೆ. ಅಂಕಿ ಅಂಕ ಪಟ್ಟಿಯಲ್ಲಿ ಅಂತಿಮ 1 ದಶಕ ಮಾತ್ರ ಬಾಕಿ ಉಳಿತಾ ಇದೆ. ಅದೇ ಸ್ಟೋಟವನ್ನ ಬಾಕಿ ಇಲ್ಲಿ ಕಾಪ್ ಮಾಡಬೇಕಷ್ಟೇ. ಅಲ್ಲಮೇನ್ ಕ್ರಿಕೆಟ್ ಮೈದಾನ ಮುಂದಿನ ವಾರ ಸಿಂಗಲ್ ಬ್ಯಾನರ್ 8 ಜನ ನಾನು ಮಾಡ್ತೀನಿ. ಸಿಂಗಲ್ ಬ್ಯಾನರ್ 8 ಜನ ಕೋಲಾರ ತಾಲೂಕಲ್ಲಿ ಸುಮಾರು 60-70 ಟೂರ್ನಿಮೆಂಟ್ ಉಪ್ಪಿದ್ದೀನಿ. ಯುವಕರು ಕ್ರಿಕೆಟ್ ಆಡಬೇಕಂತಿದೆ, ಎಲ್ಲರಿಗೂ ಸ್ಪಾನ್ಸರ್ ಮಾಡ್ತಾ ಇದ್ದೀನಿ. ಆಮೇಲೆ ನಾಟಕಗಳು ಎಲ್ಲ ಹಳ್ಳಿಗಳಲ್ಲಿ ಮಾಡಬೇಕಂತಿದ್ದೀನಿ, ಅದು ಮಾಡೋಕ್ಕೆ ಒಪ್ಪಿದ್ದೀನಿ. ಆರ್ಕೆಸ್ಟ್ರಾಗಳು ಮಾಡಬೇಕಂತಿದ್ದೀನಿ, ಒಪ್ಪಿದ್ದೀನಿ. ಸೊ ಉದ್ದೇಶ ಏನಂದರೆ ಸಮಾಜ ಸೇವೆ ಅಷ್ಟೇ. ಇನ್ನೊಂದು ಉದ್ದೇಶ ಏನಂದರೆ ರಾಜಕೀಯ ಉದ್ದೇಶವೂ ಇದೆ. ಏನಂತೇಳಿದ್ರೆ ಸಿದ್ದರಾಮಯ್ಯವರು ಬಂದರೆ ಸ್ವಾಗತ ಬಯಸ್ತೀನಿ. ಸಿದ್ದರಾಮಯ್ಯ ಬಂದರೆ ಕಾಯ ವಾಚ ಮನಸ್ಸ ಅವ್ರಿಗೆ ದುಡಿತೀವಿ, ಅವ್ರ ಕೆಲಸಕ್ಕೆ ಪ್ರಯತ್ನ ಪ್ರಯತ್ನ ಮಾಡ್ತೀವಿ. ಬಂದಿಲ್ಲ ಅಂದಾಗ, ಅವ್ರು ನಿಂತಿಲ್ಲ ಅಂದಾಗ ಒಂದು ಅವಕಾಶ ಕೊಡಿ ಅಂತ ಹೈಕಮಾಂಡಲ್ಲಿ ಕೇಳಿದ್ದೀನಿ. ಅವ್ರು ಬಂದಿಲ್ಲ ಅಂದಾಗ ಅವಕಾಶ ನೀನು ಕೊಡ್ತೀನಪ್ಪ, ಸೊ ಪಾರ್ಟಿ ಸಂಘಟನೆ ಮಾಡ್ತಾರೋ ಅಂತ ಹೇಳಿದ್ದಾರೆ, ಮಾಡ್ತಾ ಇದ್ದೀನಿ. ಸರ್, ಮತ್ತೆ ಸಿದ್ದರಾಮಯ್ಯ ಅವರು ಅಧಿಕೃತವಾಗಿ ಘೋಷಣೆ ಮಾಡಿದ್ರು ಸರ್, 4 ಪ್ರವಾಸ ಅಂದ್ಕೊಂಡ್ರು ಕೋಲಾರದಲ್ಲಿ, ಜೊತೆ ಜೊತೆಯಲ್ಲಿ ನೀವು ಕಾಣಿಸ್ಕೊಂಡಿಲ್ಲ. 20ನೇ ತಾರೀಕು ಬರ್ತಾ ಇದ್ದಾರೆ, ಅವ್ರ ಜೊತೆಲಿ ಅಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ, ಸಿದ್ದರಾಮಯ್ಯ ಎಲ್ಲ ಗೊತ್ತಿದೆ. ಬಟ್ ಹೈಕಮಾಂಡ್ ಅವರು ನನಗೆ ಡೈರೆಕ್ಷನ್ ಕೊಡಬೇಕು, ಕೊಟ್ಟರೆ ನಾನು ಹೋಗ್ತೀನಿ ಸರ್. ಅಂದರೆ ಇಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳಿದ್ದಾರೆ ಸರ್, ಅಂದರೆ ಟಿಕೆಟ್ ಆಕಾಂಕ್ಷಿ, ಅದರಲ್ಲಿ ನೀವು ಒಬ್ಬರು. ಮತ್ತು ಇವ್ರನ್ನೆಲ್ಲ ಹೇಗೆ ಯಾವ ರೀತಿ ನೀವು ಸಮಾಧಾನ ಕೊಡ್ತೀನಿ ಯಾರು ಸರ್? ಊರ್ ಬಾಬು ಶ್ರೀನಿವಾಸ್ ಆಗಿರ್ಬೋದು, ವಿ ಆರ್ ಸುದರ್ಶನ್ ಆಗಿರ್ಬೋದು, ಎಲೆ ಮಂಜುನಾಥ್, ಸಾಕಷ್ಟು ಜನ ಇದ್ದಾರೆ. ಆಕಾಂಕ್ಷಿಗಳು ಹತ್ತಲ್ಲ, ಯೋಚನೆ ಇರಲಿ, ಒಬ್ರಿಗೆ ಟಿಕೆಟ್ ಕೊಡೋದು. ಒಬ್ರಿಗೆ ಟಿಕೆಟ್ ಕೊಟ್ಟರೆ ಎಲ್ಲ ಸೇರಿ ಕಾಂಗ್ರೆಸ್ ಪಕ್ಷ ಮಾಡ್ತಾರೆ. ಅವ್ರದ್ದೊಂದು ಸಿ ವೋಟರ್ಸ್ ರಿಪೋರ್ಟಲ್ಲಿ ಕಾಂಗ್ರೆಸ್ ಗೆಲ್ಲೋದು ಬಂದಿದೆ ಸರ್. ಕಾಂಗ್ರೆಸ್ ಗೆಲ್ಲುತ್ತೆ, ನನಗೆ ಕೊಡಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ ಕೊಟ್ಟರೆ ಕಾಂಗ್ರೆಸ್ ಗೆಲ್ಲುತ್ತೆ, ಅವರಿಗೆ ಯಾರಿಗೆ ಕೊಡಲಿ ಕಾಂಗ್ರೆಸ್ ಗೆಲ್ಲುತ್ತೆ. ಅವರೂ ಸಹ ನೀವು ಹೇಳ್ದಂಗೆ ಸಿದ್ದರಾಮಯ್ಯ ಅವ್ರು ಬರಲಿಲ್ಲ ಅಂದರೆ ನಮಗೆ ಸ್ಥಳೀಯರಾಗಿರೋರು ನಮಗೆ ಕೊಡಬೇಕು ಅಂತ ಒತ್ತಾಯ ಮಾಡ್ತಾರೆ. ಒತ್ತಾಯ ಎಲ್ಲರೂ ಮಾಡ್ಬೋದು, ನೀನು ಮಾಡ್ಬೋದು, ನಾನು ಮಾಡ್ಬೋದು, ಇವ್ರು ಎಲ್ಲ ನಾನು ಕೊಡಿ ನಂತರ ತೀರ್ಮಾನ ಆಯ್ಕೆ ಮಾಡಿ. ಹೇಗಿದೆ ಸರ್ ಕೋಲಾರ? ಕೋಲಾರ ತಾಲೂಕಲ್ಲಿ ಕಾಂಗ್ರೆಸ್ಸು ಮೊದಲೇ ಪ್ಲೇಸಲ್ಲಿದೆ. ನಾನು ಸುಮಾರು ಹಳ್ಳಿಗಳ ಕಡೆ ಹೋಗ್ತಾ ಇದ್ದೀನಿ, ಮೊದಲೇ ಪ್ಲೇಸಲ್ಲಿದೆ. ಸಿ ವೋಟರ್ಸಲ್ಲೂ ಅದೇ ಇದೆ, ಜನ ಕಾಂಗ್ರೆಸ್ಗೆ ಮತ ಹಾಕಬೇಕಾದ ಒಂದು ತೀರ್ಮಾನಕ್ಕೆ ಬಂದಂಗೆ ಕಾಣ್ತಾ ಇದೆ ಮೇಲ್ನೋಟಕ್ಕೆ. ನಿಮ್ಮ ತಂತ್ರಗಾರಿಕೆ ಏನು ಸರ್? ನಿಮಗೆ ಒಂದು ಅವಕಾಶ ಕೊಟ್ಟರೆ ಎಲೆಕ್ಷನ್ ಫೇಸ್ ಮಾಡ್ತೀನಿ. ಎಲೆಕ್ಷನ್ನು ಎಲ್ಲರೂ ಹೆಂಗೆ ಫೇಸ್ ಮಾಡ್ತಾರೋ ಅದಕ್ಕಿಂತ ಜೋರಾಗಿ ಫೇಸ್ ಮಾಡ್ತೀನಿ. ವಿಶೇಷವಾಗಿ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ, ಹೇಳಂಗಿಲ್ಲ. ಎಲೆಕ್ಷನ್ ಮಾಡ್ಕೊಂಡಿದ್ದೀನಿ, ಎಷ್ಟಾದರೂ ಆಗಲಿ, ಹಣ ಎಷ್ಟಾದರೂ ಖರ್ಚಾಗಲಿ ಫೇಸ್ ಮಾಡೋಕ್ಕಾಗಿದ್ದೀನಿ.
ಮತ್ತೆ ಯುವಕರನ್ನ ಆಕರ್ಷಣೆಗೆ ಸ್ಪೋರ್ಟ್ಸ್ನ ಆಯೋಜನೆ ಮಾಡ್ತಾರೆ. ಮತ್ತೆ ಯುವತಿಯರು ಇದಾರಲ್ಲ ಅವ್ರಿಗೇನಾದರೂ ಆಕ್ಟಿವಿಟೀಸ್ ಮಾಡ್ತಾರೆ ಮಾಡ್ತೀನಿ, ಬಂದು ಕಾಂಟ್ಯಾಕ್ಟ್ ಮಾಡ್ತಾಯಿದ್ರೆ ಮಾಡ್ತಾನೆ. ಎಲ್ಲರಿಗೂ ಸಪ್ರೇಟ್ ಸಪ್ರೇಟ್ ನಾನು ಚಿಕ್ಕ ಹುಡುಗ ಕರೆದ್ರು ಹೋಗ್ತಾಯಿದ್ವಿ, ಎಲ್ಲ ಕಡೆ ಹೋಗ್ತಾಯಿದ್ವಿ. ಇಲ್ಲಿ ಸ್ವಲ್ಪ ಗೊಂದ ಇದೆ. ಸಿದ್ದರಾಮಯ್ಯವರು ಬಂದರೆ ನಿಂದೇನಂತ, ಬಂದರೆ ಸಿದ್ದರಾಮಯ್ಯ ಕೆಲಸ ಮಾಡ್ತೀನಿ. ಸಿದ್ದರಾಮಯ್ಯ ಬಂದಿಲ್ಲ ಅಂದರೆ ತಾನೇ ಪ್ರಶ್ನೆ. ಬಂದಿಲ್ಲ ಅಂದಾಗ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ವಿ, ಕೊಡ್ತೀನಿ ಅಂತ ಹೈಕಮಾಂಡ್ ಹೇಳಿದ್ದಾರೆ. ಬಂದಿಲ್ಲ ಅಂದಾಗ ಹೋರಾಟ ಮಾಡ್ತೀನಿ. ನಾನು ಚಿಕ್ಕ ಹುಡುಗರಿಂದ ಕಾಂಗ್ರೆಸ್ ಯಾರೋ, ಒಂದು ಸತಿ ಜೆ ಡಿ ಎಸ್ಗೆ ಹೋಗಿ, ಒಂದು ಸತಿ ಬಿ ಜೆ ಪಿಗೆ ಹೋಗಿ, ಒಂದು ಸತಿ ಕಾಂಗ್ರೆಸ್ಗೆ ಹೋಗಿ ಬಂದವರು ನನ್ನ ಕ್ವಶನ್ ಕೇಳೋಕ್ಕಾಗಲ್ಲ. ನಾನು ಚಿಕ್ಕ ಹುಡುಗ 17 ವರ್ಷದಿಂದ ಇವತ್ತಿನವರೆಗೂ ನಾನು ಕಾಂಗ್ರೆಸ್. ನನಗೆ ಯಾರು ಬೆರಳು ತೋರ್ಸಂಗೆ ನಾವು ಇಟ್ಕೊಂಡಿಲ್ಲ. ಒಂದು ಸತಿ ಕಾಂಗ್ರೆಸ್ಗೆ ಮಾಡಿ, ಒಂದು ಸತಿ ಬಿ ಜೆ ಪಿಗೆ ಮಾಡಿ, ಒಂದು ಸತಿ ಜೆ ಡಿ ಎಸ್ ಮಾಡಿ, ನನ್ನ ಜೀವನದಲ್ಲಿ ಅದು ಮಾಡೋಕ್ಕೆ ಹೋಗಿಲ್ಲ. ನನಗೆ ಯಾರು ಬೆರಳು ತೋರ್ಸಂಗೆ ನಾನು ಇಟ್ಕೊಂಡಿಲ್ಲ. ಕಳೆದ ಬಾರಿ ಚುನಾವಣೆಯಲ್ಲಿ ನೀವು ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಪ್ರಮುಖ ಟಿಕೆಟ್ ನಮ್ಮ ಆಗಿದ್ರಿ, ಟಿಕೆಟ್ ಮತ್ತೆ ಕೊಟ್ಟಿದ್ದೀವಿ. ಪ್ರಯತ್ನ ಹೋರಾಟ ನಿರಂತರ ಪ್ರಯತ್ನ, ಒಂದ್ಸತಿ ಸೋತಬಿಟ್ಟರೆ ಪ್ರಯತ್ನ ಪಡಲೇಬಾರ್ದ, ಪ್ರಯತ್ನ ಪಟ್ಟಿದ್ದೀನಿ. ಆವಾಗ ನಮ್ಮ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಆಗಿರಲಿಲ್ಲ, ವಯಸ್ಸಿತ್ತು, ನಾನು ಚಿಕ್ಕ ವಯಸ್ಸಿದೆ, ಟೈಮ್ ಇದೆ, ಮುಂದಿನ ದಿನಗಳಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳಿದರು. ಅದು ಮುಂದಿನ ದಿನಗಳು ಕೊಡ್ತೀನಿ ಅಂತ ಹೇಳಿದರು. ಐ ಕೊಡೋಕ್ಕೆ ತೀರ್ಮಾನದಲ್ಲಿದ್ದಾರೆ, ಮುಂದಿನ ದಿನ ನೋಡೋಣ. ಸಮಯ ಬಂದಿದ್ದಾರೆ ಪ್ರಯತ್ನ ಹೋರಾಟ ಇರಲೇಬೇಕಲ್ಲಪ್ಪ, ಇಲ್ಲಾಂದರೆ ಅಲ್ಲಿ ಕೇಳಿದೆ ಸಿಕ್ಕಿಲ್ಲ ಇಲ್ಲಿ ಕೇಳಿದ್ರೆ ಪ್ರಯತ್ನ ಪಟ್ಟು ನಮ್ಮನೆಯಲ್ಲಿ ಕೊಡಿದ್ರೆ ಟಿಕೆಟೇ ಕೊಡೋಲ್ಲ. ಓಕೆ ಸರ್, ಥ್ಯಾಂಕ್ ಯು.